ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂಐ ಅಥವಾ ಮಲ್ಲಪ್ಪ ಜ್ಯೋತವ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಳ ಹಂತದ ನ್ಯಾಯಾಲಯಗಳು, ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು ಅಥವಾ ರಾಜ್ಯ ಮಟ್ಟದ ಹೈಕೋರ್ಟ್ಗಳು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ತಾಲೂಕು ಮಟ್ಟದ ನ್ಯಾಯಾಲಯಗಳು ಜಾಮೀನು ಕೊಡೋದ್ರಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಯಾಕಪ್ಪ ಇದು ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರ ಮೇಲೆ, ಸಾಮಾಜಿಕ ಚಿಂತಕರ ಮೇಲೆ ಅಥವಾ ರಾಜಕೀಯದಲ್ಲಿ ಈಗಷ್ಟೇ ಮೇಲಿರ್ತಿರೋವಂಥವ್ರು, ರಾಜಕೀಯ ದೃಷ್ಟಿ ಇಟ್ಕೊಂಡಿರ್ಬೋದು, ಪ್ರಗತಿಪರ ವಿಚಾರಧಾರೆ ಅವರಿರ್ಬೋದು, ಅವ್ರಿಗೆಲ್ಲರೂ ಒಂದು ಏನೋ ಹನಿಪಟ್ಟಿ ಕಟ್ಟೆ ಒಂದು ರಾಜಕೀಯ ತಮ್ಮ ಲಾಭಕ್ಕಾಗಿ ಇನ್ನೆಲ್ಲ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಅವರನ್ನು ಜೈಲಿನಲ್ಲಿ ಇಟ್ಟುವಂಥ ಕೆಲಸವನ್ನು ಇತ್ತೀಚಿನ 10 ವರ್ಷಗಳಲ್ಲಿ ಭಾಳಷ್ಟು ಆಗಿಲ್ಲ ನಾವು ನೋಡ್ತಾ ಇದ್ದೀವಿ. ಜಾಮೀನು ಸಿಗಲು ಹುಡುಕುವಂತ ಹೋಗುವಂಥದ್ದು, ಆದಷ್ಟು ಅವರನ್ನು ಜೈಲಿನಲ್ಲಿ ಇಡುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ನೋಡೋದಲ್ಲ. ಅದಕ್ಕೆ ನಮ್ಮ ನ್ಯಾಯಾಧೀಶರು ಸಹಿತ ಒಂದು ಸ್ವಲ್ಪ ಹೊಣೆಗಾರರೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಮೂಡಲಿಕ್ಕೆ ಶುರುವಾಗಿಬಿಟ್ಟದ, ನ್ಯಾಯಾಲಯಗಳ ಬಗ್ಗೆ ಸಮಸ್ಯೆ ಶುರುವಾಗಿಬಿಟ್ಟದ. ಆ ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಚಂದ್ರಚೂಡ್ ಅವರು ಬೆಂಗಳೂರಿಗೆ ಬಂದಾಗ ಅಲ್ಲಿ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮಾತಾಡುವಾಗ ಸಭಿಕರಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ಅಲ್ರಿ ನ್ಯಾಯಾಂಗ ಅಥವಾ ಜಾಮೀನು ಕೊಡೋದಕ್ಕೆ ಏನು ತೊಂದರೆ ಅದ, ಕೊಡಬಾರದು ಅಂದರೆ ಇಲ್ಲಿ ಅಡ್ಡಿ ಇಲ್ಲ, ಜನ್ಮನಿದ್ರೆ ಆಗಲಿ, ಕೆಲವೊಂದು ಮಾಫಿಯಾ ಸಾಕ್ಷಿಗಳ ಮೇಲೆ ಮತ್ತೊಂದು ಹೆಸರಿನ ಮೇಲೆ ಆಧಾರಗಳಿಲ್ಲದೂ ಸಹಿತ ಪ್ರಲಾಂಗ್ ಮಾಡೋದು, ದಿನಗಳನ್ನ ಮುಂದೂಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗಲಿಕ್ಕೆ ಇದಕ್ಕೆ ದಯವಿಟ್ಟು ತಾವು ಇದಕ್ಕೆ ಮುಗ್ದಾನ ಹಾಕಬೇಕು ಅಥವಾ ಒಂದೇನೋ ಇದಕ್ಕೆ ರಿಸ್ಟ್ರಿಕ್ಷನ್ ಮಾಡಬೇಕು ಅಂತ ಕೆಲವಂಥ ನ್ಯಾಯಾಲಯಗಳು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯದಲ್ಲಿ ಯಾಕೆ ಕೊಡಬಾರ್ದು. ಜಿಲ್ಲಾ ಮಟ್ಟದ ನ್ಯಾಯಾಲಯ ಇರ್ಬೋದು, ತಾಲೂಕು ಮಟ್ಟದ ನ್ಯಾಯಾಲಯ ಇರ್ಬೋದು, ಒಂದು ಅಪರಾಧಗಳು ನಡೆದಾಗ ಒಂದಿಷ್ಟು ಅವ್ರು ಜಾಮೀನು ಕೊಡೋದು ಸಾಧ್ಯದಾಗ ಕೊಡಲಿಕ್ಕೆ ಸಾಧ್ಯದಲ್ಲ, ಅದು ಯಾಕೆ ಕೊಡಬಾರ್ದು ಅದನ್ನು. ಅದೇ ಕಾಲಕ್ಕೆ ಈವನ್ ಹೈಕೋರ್ಟ್ ಸಹಿತ ಅದನ್ನು ಮುಂದೆ ಹಾಕ್ತಾ ಹೋಗ್ತದೆ, ಕಲಿ ಸುಪ್ರೀಂ ಕೋರ್ಟ್ ಹೋಗುವಂಥ ಪ್ರಸಂಗ ಬರ್ತದೆ. ಸುಪ್ರೀಂ ಕೋರ್ಟು ಡೈರೆಕ್ಟೇ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಹೆಂಗೆ ಕೊಟ್ಟು ಹೋಗ್ರಿ, ಇದೆಲ್ಲ ಜೂರಿಸ್ಡಿಕ್ಷನ್ ಅಂತೇಳ, ಇದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಕೆಳಗೆ ಹೋಗ್ರಿ ಆಮೇಲೆ ಬರ್ರಿ ಅದೆಲ್ಲ ನೋಡಿದ ಮೇಲೆ ಅಂತ. ಅದನ್ನೆಲ್ಲ ನೋಡಿ ಬಂದರೂ ಸಹಿತ ಕೆಲವೊಮ್ಮೆ ಸಿಗೋದಿಲ್ಲ ಜನ್ಯೂನ್ ಇದ್ದಲ್ಲ. ಅಂಥವು ಅನೇಕ ಉದಾಹರಣೆಗಳಿದ್ದಾವೆ ಇವತ್ತು ನಮ್ಮ ಕಣ್ಣು ಮುಂದೆ. ಯಾಕಂದರೆ ಅನೇಕ ಅದರಲ್ಲೂ ರಾಜಕೀಯ ವಿರೋಧಿಗಳನ್ನ ಮತ್ತು ಪ್ರಗತಿಪರರನ್ನು ವಿಶೇಷವಾಗಿ ಏನಪ್ಪ ಅಂದರೆ ಈಗಿನ ಸರ್ಕಾರ, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರಲ್ಲೂ ಕೇಂದ್ರ ಸರ್ಕಾರ ಭಾಳಷ್ಟು ಜನರ ಮೇಲೆ ತಮ್ಮ ರಾಜಕೀಯ ವೈರಿಗಳ ಮೇಲೆ, ರಾಜಕೀಯ ವಿರೋಧಿಗಳ ಮೇಲೆ ತಮ್ಮ ಒಂದು ಈ ಒಂದು ಅದರಲ್ಲೂ ವಿಶೇಷವಾಗಿ ED ಕಾಯ್ದೆ ಪ್ರಕಾರ, ಆ ED ಕಾಯ್ದೆ ಪ್ರಕಾರ 1 ವರ್ಷ ತನಕ ಅಥವಾ 2 ವರ್ಷ ತನಕ ಒಂದಿಷ್ಟು ಜಾಮೀನು ಕೊಡೋದು ಒತ್ತುವಂಥ ಕೆಲಸ, ಅಂದರೆ ನ್ಯಾಯಾಧೀಶ ಒಪ್ಪಿಗೆ ಆದಾಗ ಜಾಮೀನು ಕೊಡುವಂಥದ್ದು ಆಗಬೇಕಂತೇಳಿ ಏನೋ ಒಂದಿಷ್ಟು ರೂಲ್ಸ್ ಅದರಲ್ಲ, ಅದು ಒಳ್ಳೆ ರೂಲ್ಸ್ ಅಲ್ಲ ರೀ, ಅದರ ಉದ್ದೇಶ ಒಳ್ಳೆಯದನ್ನ. ಯಾಕಂದರೆ ಈ CBI ಆಗಲಿ, ಇನ್ನುಳಿದಾಗಲಿ, IT ಆಗಲಿ, ಇದ್ರೊಳಗೆ ಕೆಲವು ರಾಜ್ಯಗಳು ಒಪ್ಪಬೇಕಾಗ್ತದೆ. ರಾಜ್ಯ ಒಪ್ಪಿದ ಮತ್ತು ಅವ್ರ ಮೇಲೆ ರಾಜಕೀಯ ವಿರೋಧಿಗಳ ಮೇಲೆ ಅಥವಾ ದೊಡ್ಡ ಅಪರಾಧಿಗಳ ಮೇಲೆ ಕೇಸುಗಳು ದಾಖಲೆ ಮಾಡಲಿಕ್ಕೆ ಬರ್ತದೆ, ಇಲ್ಲಾದ್ರೂ ಇಲ್ಲ. ಅದಕ್ಕಾಗಿ ಏನೋ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದು P.ಚಿದಂಬರಂ ಅವರು ಈ ಕಾನೂನು ತಂದರು, ಆದರೆ ಇವತ್ತು ಅವರಿಗೆ ಮುಳುವಾಗಿಬಿಟ್ಟರು. ಯಾಕಂದರೆ ಈ ಒಂದು ಅವಕಾಶ ಇರೋದ್ರಿಂದ, ಜಾಮೀನುದಾರರ ಮುಂದೆ ಒಕ್ಕೋಗುವಂಥ ಅವಕಾಶ ಇರೋದ್ರಿಂದಾಗೆ ಅವ್ರ ಕೆಲಸವನ್ನು ಹಂಗೆ ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ. ಅದು ಕೆಲವೊಮ್ಮೆ ಯೋಗ್ಯತೆ ಅಡ್ಡಿ ಇಲ್ಲ, ಕೆಲವೊಮ್ಮೆ ಪಾಪದು ಒಳ್ಳೆ ಜನರಿಗೂ ಸಹ ತೊಂದರೆ ಕೊಡಲಿಕ್ಕೆ ED ತನ್ನ ರಾಜಿ. ಅದರಲ್ಲೂ ಮೋದಿ ಅವರಿಗೆ ಕಳೆದ 5 ವರ್ಷಗಳಲ್ಲಿ ಹೆಚ್ಚಿಗೆ ಮಾಡಿಬಿಟ್ಟಿದ್ದಾರೆ ಅದನ್ನು, ED ಹಾಕೊಳ್ಳೋದು ಹಿಡಿದೈತಿ, ತಮ್ಮ ರಾಜಕೀಯ ವೈರಿಗಳನ್ನು ದಮನ ಮಾಡುವಂತೆ. ಇದು ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಎಲ್ಲರಿಗೂ. ಅದರ ದೃಷ್ಟಿ ಇಟ್ಕೊಂಡು ಸಭಿಕರು ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ನೀವು ಏನಾದರೂ ಒಂದು ಮಾಡ್ರಿ ಅಂತ. ಅದಕ್ಕೆ ನಮ್ಮ ಚಂದ್ರಚೂಡ್ ಅವರು ಅಪರಾಧ ಪ್ರಕರಣಗಳಲ್ಲಿ ಜಾಮೀನು ನೀಡಬಹುದಾಗಿದ್ದರೂ ನೀಡದೆ ವಿಚಾರ ನ್ಯಾಯಾಲಯಗಳ ನ್ಯಾಯಾಧೀಶರು ಹೊಣೆಗಾರಿಕೆಯನ್ನು ಉನ್ನತ ನ್ಯಾಯಾಲಯಗಳಿಗೆ ದಾಟಿಸುವುದು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಅನ್ನೋ ಮಾತು ಅವರು ಒಪ್ಪಿಕೊಳ್ತಾರೆ. ಹೌದ್ರಿ, ಈಗಡೆ ಭಾಳ ಹೆಚ್ಚಾಗಿರ್ತದೆ, ಅವರು ಒಳ್ಳೆ ನಿರ್ಧಾರ ಮಾಡೋದು ಸಾಧ್ಯ ಮಾಡುವುದಿಲ್ಲ. ಯಾಕೆ ಅದಕ್ಕೆ ಅವರು ಒಂದು ತಮ್ಮದೇ ಆದ ಉತ್ತರ ಹುಡುಕಿ ಹೇಳ್ತಾ ಇರ್ತಾರೆ. ಇಲ್ಲ, ಜನಸಾಮಾನ್ಯರು ಮತ್ತು ಅಲ್ಲಿ ಆಡಳಿತ ನೋಡೋ ಪಕ್ಷದಲ್ಲಿ ಯಾರೂ ಆಗಲಿ ಅವ್ರು ಸಂಶಯಕ್ಕೊಳಗಾಗ್ತದೆ, ಇವರೇನು ಲಾಭ ಮಾಡ್ಕೊಂಡ್ರೆ ಆಮೇಲೆ ಅಂತೇಳಿ ವಿರೋಧಗಳನ್ನು ಬಿಟ್ಟರೆ ಆಡಳಿತ ನೋಡೋ ಪಕ್ಷದವರು ಆರೋಪ ಮಾಡ್ತಾರೆ. ಆಡಳಿತ ರೂಢದಲ್ಲಿದ್ದಂತಹ ಪಕ್ಷಗಳು ಯಾರು ಅಂತ ಹೇಳಿಕೊಟ್ಟಿರ್ತಾರೆ, ಅಪರಾಧಿಗಳಿದ್ದಾರೆ ಅಂತ ಹೇಳಿದವರು ಒಂದು ವೇಳೆ ಅವ್ರು ಹೇಳ್ತಿರ್ತಾರೆ, ವಿರೋಧಿಗಳು ಆರೋಪ ಮಾಡ್ತಾರೆ. ಹಿಂಗಾಗಿ ನಮಗೂ ಕಷ್ಟ ಆಗಿದ್ರೆ ಆ ವಿಷಯದಲ್ಲಿ ಯಾವ ರೀತಿ ನಿರ್ಧರಿಸಿಕೊಳ್ಬೇಕು ಅನ್ನುವಂಥದ್ದು ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಹೇಳೋದ್ರಿಂದ ಬಗೆಯಲ್ಲಿಲ್ಲ ಸಮಸ್ಯೆ. ಅಲ್ಲಿ ಒಬ್ಬ ನ್ಯಾಯಾಧೀಶರಿಗೆ ಪ್ರಜ್ಞಾವಂತರು ಇರ್ತಾರೆ, ಲೋಕಾನುಭವ ಸಾಕಷ್ಟು ಇರ್ತಾರೆ, ವೆಲ್ಡೆಡ್ ಪರ್ಸನ್ಸ್ ಇರ್ತಾರೆ, ಇವೆಲ್ಲ ಇದ್ದಾಗ ಅಲ್ಲಿ ತಪ್ಪು ಸರಿನೂ ಅವ್ರ ಮನವರಿಗೆ ಆಗ್ತಿರ್ತಾರೆ, ಅವ್ರು ಹೇಳೋದ್ರ ಮೇಲೆ ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಅದಕ್ಕಾಗಿ ನಾವು ನ್ಯಾಯಾಧೀಶರನ್ನು ಮಾಡಿರ್ತೀವಿ, ಅವ್ರು ಆಯ್ಕೆ ಆಗಿರ್ತಾರೆ, ನಾವು ಮಾಡಿರೋದಿಲ್ಲ, ಅವ್ರು ಆಯ್ಕೆ ಆಗಿರ್ತಾರೆ. ಯಾಕಂತಂದ್ರೆ ಜನರಿಂದ ಆಯ್ಕೆ ಆಗೋರಲ್ಲ ಅವರು, ತಮ್ಮ ವಿದ್ವತ್ತಿನಿಂದ, ಸಂವಿಧಾನ ಜ್ಞಾನದಿಂದ
ಅದರಲ್ಲೂ ಕಾನೂನುಗಳ ಜ್ಞಾನದಿಂದ ಅವರು ಆ ಪಂಡಿತರು ಇರ್ತಾರೆ. ಮತ್ತು ಜೊತೆಗೆ ಈ ಮನುಷ್ಯನ ಮನಸ್ಸಿನ ಅಭ್ಯಾಸ ಸಹಿತ ಸೈಕಲಿಸ್ಟ್ ಅಭ್ಯಾಸ ಮಾಡಿರ್ತಾರೆ, ಅನೇಕ ವಿಷಯಗಳನ್ನ ಅಭ್ಯಾಸ ಮಾಡಿರ್ತಾರೆ. ಹೀಗಾಗಿ ಅವ್ರಿಗೆಲ್ಲ ಅನ್ನಿಸ್ತದೆ ಹೌದು ಪೈದು ಇಲ್ಲೋ ಜಮೀನುಗಳು ಹೋಗಿದನು ಇಲ್ಲೋ ಅಂತೇಳೆ, ಅವ್ರು ಜಮೀನಾಗಿ ಕೊಡ್ಬೋದಲ್ಲ ಅವ್ರಿಗೆ ಅಂತೇಳಿ. ಈಗ ನೋಡಿ ಉದಾಹರಣೆಗೆ ಕೇಜ್ರಿವಾಲ್ ವಿಷಯದಲ್ಲಿ ತೊಗೊಳ್ರಿ, ಅಥವಾ ಅವರ ಸಹಗ ಸಂಘಟಿಗರು ಇಬ್ಬರು ಸಿಸೋಡಿಯಾ ಮೂರು ಜನ, ಸಂಜಯ್ ಸಿಂಗ್ ಸಿಸೋಡಿಯಾ ಮತ್ತು ಇನ್ನೊಬ್ಬರು ಜೈನ್ ಅಂತೇಳಿ, ಇನ್ನೂ ಅನೇಕ ಬೇರೆ ಬೇರೆ ಪಾರ್ಟಿಗಳಿದ್ದಂಥವ್ರು. ಅದೇ ಕಾಲಕ್ಕೆ ಜಾರ್ಖಂಡದ ಮನೆ ಅವ್ರಿಗೆ ಜಾಮೀನು ಸಿಕ್ತು, ಹೇಮಂತ್ ಸೊರೇನ್ ಅವ್ರಿಗೆ ಇನ್ನೂ ಭಾಳ ಜನ ಇದ್ದಾರೆ, ಅವ್ರ ಜಾಮೀನು ಸಿಗಲಿಲ್ಲ. ಮತ್ತು ಇನ್ನು ಪ್ರಗತಿಪರ ಚಿಂತಕರು ಸಹ ಹಿಂದೆ ಸ್ಟ್ಯಾಲಿನ್ ಅಥವಾ ಸ್ಟ್ಯಾಲಿ ಎನ್ನುತ್ತಿರುವಂಥ ಒಬ್ಬ ವ್ಯಕ್ತಿ ಪಾಪ ಜೈಲಲ್ಲಿ ಸತ್ತುಬಿಟ್ಟವರು, ಯು ಎ ಪಿ ಎ ಅಂಥದ್ರೊಳಗೆ ಇನ್ನೂ ಅನೇಕ ಹಂಗಿದ್ದಾರೆ ಒಳಗೆ. ಅಂದ್ರೆ ನಗರ ನಕ್ಸಲೈಟ್ಸ್ ಅಂತೇಳಿ ಅನೇಕ ಜನರು ಒಳಗೆ ಹಾಕ್ತಾ ಇದ್ದಾರೆ. ಅವರು ಹೇಳೋದು ನಕ್ಸಲ್ ಸಂಬಂಧ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಹೋಗಂಗಿಲ್ಲ, ಪ್ರೂವ್ ಆಗುವುದಿಲ್ಲ, ಮಾಪೆ ಸಾಕ್ಷಿ ಅದು ಇದು ಮಾಡಿ ಮತ್ತು ಪ್ರೊಳಗಳು ದಿನಗಳನ್ನು ದಾಡಿಸೋದಲ್ಲಿ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅಂಥವ್ರು ಹಂಗಿದ್ದ ಜನ ಇದ್ದಾರೆ ಅಲ್ಲಿ ಈ ಜೈಲಿನಲ್ಲಿ. ಕೋರ್ಟ್ಗಳ ಧೈರ್ಯ ಸಾಲ್ತಾ ಇಲ್ಲ, ಅದು ಮತ್ತೆ ಅವ್ರ ಕಾರಣ ಗೊತ್ತಿಲ್ಲ, ಅವ್ರು ಜಾಮೀನು ಕೊಡ್ತಾನೆ, ಜಾಮೀನು ಕೊಡೋದು ಹೋಗಿದ್ದಂತ ಕೊಡಬೇಕಾಗಿತ್ತಪ್ಪ ಅಂತ. ಈ ಕೇಜ್ರಿವಾಲ್ ಬಗ್ಗೆ ನಾವು ನೋಡೋಣ ಸಹಜವಾಗಿ ಒಂದು ಎಕ್ಸಾಂಪಲ್. ಯಾಕಪ್ಪ ಅಂತಂದ್ರೆ ಕೇಜ್ರಿವಾಲ್ ಏನಪ್ಪ ಅವರು ಏನು ಭಯೋತ್ಪಾದಕರ? ಹೌದು ಬಿಡಪ್ಪ, ದುಡ್ಡಿನ ಸಾಕ್ಷರ ಈಗಂತೆ ಆಲ್ರೆಡಿ ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ನೀವು ಕಲೆಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ, ಇಡೀ ಎರಡು ವರ್ಷ ಅಂದ್ರೆ ಈಗ ಬೆನ್ನತ್ತಿ ಎರಡು ವರ್ಷದ ಕಳೆದ ಎರಡು ವರ್ಷಗಳಿಂದ ಸಂಗ್ರಹ ಮಾಡ್ತಾನೆ ಇದ್ದಾರೆ. ಕಳೆದ ಒಂದು ವರ್ಷ ಅಂತ ಜೋರಾಗಿರುತ್ತೆ, ಈಗ ಒಂದು ಆರು ತಿಂಗಳಂತೆ ಮತ್ತೂ ಜೋರಾಗಿದೆ. ಇಷ್ಟು ಹುಡುಕಾಡಿದ್ರು ಸಹಿತ ಜೈನ್ರ ಮೇಲಾಗಲಿ, ಅದ್ರ ಜೊತೆಗೆ ಮತ್ತು ನಮ್ಮ ಸಿಸೋಡಿ ಅವ್ರ ಮೇಲಾಗಲಿ, ಸಂಜಯ್ ಸಿಂಗ್ ಅವ್ರ ಮೇಲಾಗಲಿ, ಒಂದು ಫುಲ್ ಮಾಡೋಕ್ಕೆ ಆಗಲಿಲ್ಲ. ಹೇಮಂತ್ ಸೊರೇನ್ ಅವ್ರ ಬಗ್ಗೆ ಇವತ್ತಿನ ಸಾಕ್ಷಿ ಕೊಡೋಕೆ ಆಗ್ತಾ ಇಲ್ಲ. ಯಾಕೆ ಇಷ್ಟೋ ಶಿಕ್ಷೆ ಆಗಬೇಕಾಯ್ತಲ್ಲ, ಯಾಕಾಗಿದ್ದಾರೆ? ಸ್ವತಃ ಈ ಒಂದು ನಮ್ಮ ರಾಹುಲ್ ಗಾಂಧಿ ಆದಮೇಲೆ 52 ತಾಸೋ ಎನ್ಕ್ವೈರಿ ಮಾಡಿದರು, ಆದರೂ ಇವತ್ತಿಗೆ ಸಹಿತ ಅದ್ರ ಬಗ್ಗೆ ಇವರಿಗೆ ಫ್ರೂವ್ ಮಾಡಲಿಕ್ಕಾಗ್ತಿಲ್ಲ, ಸಾಕ್ಷಿ ಉಳಿಸೋಕ್ಕಾಗ್ತಿಲ್ಲ. 2G, 4G, 5G, 5G ಏನೋ ಹೇಳ್ಕೊತಾ ಜಿ ಅಂತೇನೋ ಆರೋಪ ಮಾಡಿದರು, ಅವ್ರನ್ನ ಒಂದನ್ನು ಇವತ್ತು ಸಾಕ್ಷಿ ಉಳಿಸೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲೇ ನಿಮ್ಗೆ ಸಾಕ್ಷಿ ಉಳಿಸೋಕ್ಕೆ ಸಾಧ್ಯ ಇದ್ದಾಗ ಮತ್ತು ಅವಾಗ ಆರೋಪ ಇದ್ದ ಹಂಗೆ ಅಂತೀರಿ, ಅಪರಾಧ ಹಂಗೆ ಅಂತೀರಿ ನೀವು ಯಾವ ಗುಣ ಮೇಲೆ? ಇಲ್ಲ, ಆ ದುಡ್ಡನ್ನು ತೆಗೆದುಕೊಂಡು ಹೋಗ ಎಲೆಕ್ಷನ್ಸ್ ಹಾಕಿದಾರೆ, ಗೋವಾ ಎಲೆಕ್ಷನ್ಸ್ ಹಾಕ್ಯಾರ, ಪಂಜಾಬ್ ಎಲೆಕ್ಷನ್ ಹಾಕ್ಯಾರ. ಹೌದ್ರಿ, ನೀವು ದುಡ್ಡು ಹಾಕೋಕ್ಕೆ ಸಾಕ್ಷಿ, ಅಲ್ಲಿ ಖರ್ಚು ಮಾಡೋಕ್ಕಂತೆ ಹೌದು, ಅವ್ರು ಮಾಡಿದ್ರಲ್ಲ ಅವ್ರ ಸಹಿತ ಪ್ರೂವ್ ಇಲ್ಲ, ಕಲ್ಪ ಎಲೆಕ್ಷನ್ ಮಾಡಿದ್ರು ಅವ್ರು 10% ಖರ್ಚು ಮಾಡಿದ್ರೆ ಮಾಡಿವಿ ಅಂತ ಹೇಳ್ತಾರೆ ಅವರು. ಅದನ್ನ ಹೆಂಗೆ ಪ್ರೂವ್ ಮಾಡೋರು ನೀವು? ಯಾಕಂತಂದ್ರೆ ನಾ ಇಲ್ಲಿ ಕೇಳಬೇಕಾಗಿತ್ತು, ಅನೇಕ ದಾಳಕ್ಕೆ ಬರ್ತಿರ್ತಾರೆ ಪಾರ್ಟಿಗಳಿಗೆ, ಪಾರ್ಟಿ ಫಂಡ್ ಬರ್ತಿರ್ತಾರೆ, ಅದನ್ನು ನೋಡಿ ಮಾಡೋಕ್ಕೆ ಮಾಡಿದ್ದೋಪ್ಪ ಅಂತ ಹೇಳ್ತಾ ಇದ್ದಾರೆ. ಆ ಸಲಾಯಿ ದುಡ್ಡನ್ನ ಅಲ್ಲಿ ಹೋಗಿದ್ದು ನೀವು ಯಾವ ಧರ್ಮ ಹೇಳ್ತೀರಿ, ಅದಕ್ಕೂ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ. ಕೆಲ ಹಂತದ ಕೋರ್ಟ್ಗಳನ್ನು ಹೇಳ್ತಾ ಇದ್ದಾರೆ, ಬಿಂದು ಅಂತ ಮೊನ್ನೆ ನಿಮ್ಮ ಅವ್ರ ಪಾಪ ಒಳ್ಳೆ ನ್ಯಾಯಾಧೀಶರು, ಅವರು ಇಲ್ಲ ಅಲ್ಲಿ ನಮ್ಮ ಕಂಡು ಬಂದಿಲ್ಲ, ಬಿಡುಗಡೆ ಮಾಡಿ ನೋಡಿದ್ರೆ ಹೈಕೋರ್ಟ್ ಇದ್ದು ಮತ್ತೆ ಅವ್ರನ್ನ ಒಳಗೆ ಹೋಗಿತ್ತು. CBI ಬಂದು ಮತ್ತೊಂದಿನ ಕೇಸನ್ನು ಹಾಕಿ ಅಂದ್ರೆ CBI ಇಡಿಗಳು ಇದೇ ಕೆಲಸ ಹಿಡಿದ್ರು ಹೊರಟಲ್ಲ, ಏನು ಮಾಡೋದು ಅವ್ರು ಹೊರಗೆ ಬಿಡುವಂಗಿಲ್ಲ, ಎರಡು ದಿವಸ ಒಳಗೆ ಇಟ್ಕೊಂಡವ್ರು ನೀವು. ಆದರೆ ಇಷ್ಟೊಳಗೆ ಅವ್ರ ಬದುಕೆ ಸ್ಥಳಕ್ಕೆ ಹೋಗ್ತದೆ, ಒಳಗಿದ್ದಂಥವ್ರದ್ದು ಅಥವಾ ಪತ್ರಕರ್ತರಿರ್ಬೋದು ಅಥವಾ ಒಂದು ಸಮಾಜ ಚಿಂತಕರಿರ್ಬೋದು ಪ್ರಗತಿಪರರಿರ್ಬೋದು, ಅವ್ರ ಬದುಕು ಏನೇನಾಗಬಾರ್ದು. ಅದಕ್ಕೆ ಈ ದಿಶೆಯಲ್ಲಿ ಜಾಮೀನು ಕೊಟ್ಟರೆ ಅವ್ರು ಏನು ಮಾಡೋದಿಲ್ಲ. ಈಗ ಕೇಜ್ರಿವಾಲ್ ಮತ್ತು ಹೇಳಿದ್ದೆ ನಿಮ್ಗೆ, ಸಂಜೆತಿಗೆ ಹೊರಗೆ ಬಂದ್ರಪ್ಪ ಜಾಮೀನು ತೊಗೊಂಡು, ಏನು ಅವರು ಇಲ್ಲಿವರೆಗೆ ಯಾವ ದಾಖಲೆಗಳನ್ನು ಅಳಿಸಾಕಿದ್ರು, ಮತ್ತೇನು ಮಾಡಿದರು, ಅಥವಾ ಸಿಸೋಡಿ ಅವರ ಪರವಾಗಿ ರೈತ ಚೆನ್ನಿದ್ದಾರಲ್ಲ ಆ ಪಾರ್ಟಿಯವರು, ಅವ್ರು ಮಾಡ್ಬೋದಾಗಿತ್ತಲ್ಲ ಅನೇಕ ಒಂದು ಸಾಕ್ಷಿಗಳು ಅಳಿಸಾಕುವಂಥದ್ದು ಮಾಡಿದ್ರೇನು. ಅನಗತ್ಯ ಈ ಜೈಲಲ್ಲಿ ಹಾಕುವಂಥದ್ದು, ಪ್ರೊಲಾಂಗ್ ಮಾಡುವಂಥದ್ದು, ಇದು ತಪ್ಪು ಅನ್ನೋದು ಸ್ವತಃ ನ್ಯಾಯಾಧೀಶರಿಗೆ ಗೊತ್ತಂದರೆ, ಆದರೆ ನಮ್ಮಲ್ಲಿ ಹೆಸರು ಕೆಡಬಾರದು ಅನ್ನೋ ಕಾರಣಕ್ಕೂ ಮತ್ತೆ ಆ ಕಾರಣಕ್ಕೂ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಚಂದ್ರಚೂಡ ಸಾಹೇಬರು ಸರ್ ಅವರು, ಇಲ್ಲಪ್ಪ ಇದು ತಪ್ಪಿದು, ನನಗೂ ಚಿಂತೆ ಆಗಿದೆ, ಕಾರಣ ಅದೋ ಇಲ್ಲಂತಲ್ಲ ಹಿಂಗೆ ಅನ್ನೋದು ಮತ್ತೆ ಮಾತಾಡ್ತಾ ಇದ್ದಾರೆ. ಅಂದರೆ ಕೇವಲ ಸಂಶಯ ಆದಮೇಲೆ ಜಾಮೀನು ಕೊಡದೆ ಹೋದ್ರೆ ಈ ಒಂದು ಈ ದೇಶದಲ್ಲೇ ತಪ್ಪನ್ನು ಮಾಡಿದಂಥ ಸರ್ಕಾರಗಳ ಮೇಲೆ ಯಾರೂ ಮಾತಾಡೋದಕ್ಕಾಗಿ ಹೋಗ್ಬಿಡ್ತದೆ. ಇದೊಂದು ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಇದ್ದಂಗೆ, ಯಾರು ಕೇಳಬೇಕಾದವರು ನ್ಯಾಯ ಒದಗಿಸಬೇಕಾದವರು ಸಹಿತ ಅವರು ಭಯಕ್ಕೊಳಪಟ್ಟರೆ ನ್ಯಾಯ ಅವ್ರಿಗೆ ಹೇಳ್ತಿದ್ದು ಗೊತ್ತಿದ್ದು ಆ ಒಂದು ದಿನಗಳನ್ನು ದೂಡುವಂಥದ್ದು ಕೇಜ್ರಿವಾಲ್ ಸಲುವಾಗಿ ಆಗ್ತಾ ಇದೆ. ಈಗ ದಿನ ದೂಡಿಗೆಲ್ಲ ದಿನ ದೂಡು ಮಾಪಿ ಸಾಕ್ಷಿ ಅಷ್ಟೇ ಅದ, ಇಲ್ಲಿ ಒಂದು ಸಾಕ್ಷಿ ಹುಡುಕಾಗಿಲ್ಲ, ಹುಡುಗರು ಶಿಕ್ಷೆ ಕೊಡಿಸ್ರಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ. ಈಗಾಗಲೇ 22 ಕೇಸ್ ಆಗಿದ್ರಿ ರಾಹುಲ್ ಗಾಂಧಿ ಅವ್ರ ಮೇಲೆ, ಅದರ ಒಂದ್ರಾಗಲ್ಲೂ ಶಿಕ್ಷೆ ಕೊಡಿಸ್ರಿ ಅವ್ರಿಗೆ ಎಲ್ಲ ಗೆಸ್ ಮೇಲೆ. ಏನೋ ರಾಹುಲ್ ಗಾಂಧಿ ಅವ್ರದ್ದು ಅದರಲ್ಲೂ ಮುಖ್ಯವಾಗಿ ಅವ್ರ ತಾಯಿ ಅವ್ರದ್ದು ಸೋನಿಯಾ ಗಾಂಧಿ ಮೇಲೂ ಮಾಡಿದ್ರಿ, ಮುಂದೆ ಹುಡಾ ಅವ್ರ ಮೇಲೆ, ಇನ್ನೊಂದ್ರ ಮೇಲೆ ಅಲ್ಲಿ, ಮತ್ತು ವಾಡ್ರಾ ಅವ್ರ ಮೇಲೆ, ಅಂದ್ರೆ ಪ್ರಿಯಾಂಕಾ ವಾಡ್ರಾ ಅವ್ರ ಮೇಲೂ ಮಾಡಿದಿರಿ, ಮಾಡಿದ್ರು ಸಹಿತ ಅವ್ರಿಗೆ ಜಾಮೀನು ಸಿಕ್ಕಿದ್ದ ಅವಮದ್ದು ಬೇರೆ ಸಿಗಲಾರ ಅವರು. ಇವರು ಕೇವಲ ಸಂಶಯ ಆದ ಮೇಲೆ ಮುಂಚುಕ್ಕ ತೂಗೋದು, ಇದು
ನಿಜವಾಗಿಯೂ ನ್ಯಾಯಕ್ಕೆ ಅನ್ಯಾಯ ಮಾಡಿದಂಗೆ. ಅದರಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಚಂದ್ರಚೂಡ್ ಸರ್ ಅವರು. ಅದಕ್ಕಾಗಿ ಇವತ್ತು ಈ ವಿಷಯವನ್ನು ನಾವು ಜನಸಾಮಾನ್ಯ ಸಹಿತ ಚರ್ಚೆ ಮಾಡಬೇಕಾಗಿದೆ, ನಮ್ಮ ಜನರಿಗೆ ತಿಳಿಸಿಡಬೇಕಾಗಿದೆ. ಹೀಗೆಲ್ಲ ಮಾಡ್ತಾ ಇದ್ದಪ್ಪ ಗೌರ್ಮೆಂಟು, ತನ್ನ ಬೇಡಂಥವ್ರನ್ನ ಒಳಗೆ ಹಾಕ್ಕೊಂಡು ಜನರು ಉಳಿದವರು ಇಲ್ಲ ರೀ ಸಾಕ್ಷಿ ಇದೆ ಯಾರೋ ಒಂದು 4 ಮಂದಿ ಹೆಸರು ಹೇಳೋದು ಹೋಗೋದು ಅವ್ರಿಗೆ ಅಲ್ಲಿ ಸಿಗಬೇಕಿಲ್ಲ ದುಡ್ಡು. ಒಂದು ಪೈಸಾ ಸಹಿತ ಇಲ್ಲಿವರೆಗೆ ಕೇಜ್ರಿವಾಲ್ನ ತುಳುಗರಿದ್ದಾರಪ್ಪ ದುಡ್ಡು ಡೆಬಿಸಿ ಹೊಡೆದಿದ್ದಾರೆ ಅನ್ನೋ ಒಂದು ಪೈಸಾದ್ರೂ ಸಹಿತ ಸಾಕ್ಷಿ ಸಿಕ್ಕಿಲ್ಲ. ಹೌದು ಬುದ್ಧಿವಂತರದಾರ ಏನೋ ಮುಚ್ಚಿದಾರ ತೊಗೊಂಡಿರ್ಬೋದು ಮಾಡಿರ್ಬೋದು, ಆದರೆ ಕೋರ್ಟ್ ಏನು ಬಯಸಿದ್ರೆ ರೀ ಸಾಕ್ಷಿ ಬಯಸಿ ಸಾಕ್ಷಿ ಇಲ್ಲದ್ರೆ ಹೆಂಗಿದೆ ಅವ್ರನ್ನ ಅವ್ರನ್ನ ಯಾಕೆ ಹೋಗಿಟ್ಟಿದ್ದೀರಿ ಅವ್ರನ್ನ? ಯಾಕಂದರೆ ಕೇವಲ ರಾಜಕೀಯ ವಿರೋಧಿಪ್ಪ ಇವರು ಹೊರಗೆ ಬಂದರೆ ಇನ್ನೂ ವರ್ಷ ಹೆಚ್ಚು ಬೆಳೀತಾರೋ ಮತ್ತೆ ಮಾಡ್ತಾರೋ ಅನ್ನೋ ಕಾರಣ ಇರ್ಬೋದು, ಮತ್ತೆ ಕಾರಣ ಇರ್ಬೋದು. ಇದಕ್ಕಾಗಿ ಅವ್ನು ದಿನಗಳನ್ನು ದೂಡೋದು ಆ ರಾಜಕೀಯ ಮಾಡಲಿಕ್ಕೆ ಬೇಕಾಗಿರ್ಬೋದು, ಬಟ್ ನ್ಯಾಯ ಸರಿಯಾಗಿ ಬೇಕಾಗಿದೆ. ಇದು ಇದಕ್ಕೊಂದು ಕ್ಲಿಯರೆನ್ಸ್ ಕೊಡಬೇಕಲ್ಲ, ಕ್ಲಿಯರೆನ್ಸ್ ಕೊಡಲೇಬೇಕು ಅಂತ. ಅದಕ್ಕನ ಇವೆಲ್ಲ ಹಿಂಗೆ ನಡೆಯೋದಕ್ಕನ ಇವತ್ತು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಚಂದ್ರಚೂಡ್ ಅವರು. ಅವರು ಆತಂಕ ವ್ಯಕ್ತಪಡಿಸೋದು ತೆರವಿದ್ದಾರೆ, ಯಾಕಂದರೆ ಭಾಳಷ್ಟು ಈ ಮತ್ತು ಇನ್ನೊಂದು ಮಾತನ್ನು ನೆನಪಿಸ್ಕೋಬೇಕಾಗ್ತದೆ ಇಲ್ಲ. ಏನಪ್ಪ ಅಂದರೆ ಈ ಒಂದು ರಾಜಕೀಯ ಜನ ಆಗಿರ್ಬೋದು ಮತ್ತವಾಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ರಾಜಕೀಯ ಜನರ ಬಗ್ಗೆ ಟ್ರಸ್ಟ್ ಕೊಟ್ಟು ಹೇಳುವಂಥದ್ದು ಏನಪ್ಪ ಅಂದರೆ ಭಾಳ ಜನ ಈ ಕಾನೂನು ಅಡಿಯಲ್ಲಿ ಸಿಗೋದ್ರಲ್ಲಿ ಭಾಳ ತಪ್ಪಿಸುವುದಾಗಿ ಮಾಹಿತಿ ಇರ್ತಾರೆ, ಅದು ಏನು ಸುಳ್ಳಲ್ಲ. ಹೌದು ಬುದ್ಧಿವಂತರಿರ್ತಾರೆ, ರಾಜಕಾರಣಿಗಳಾಗಿರ್ಬೋದು ಮತ್ತೆನೂ ಆಗಿರ್ಬೋದು ಬುದ್ಧಿವಂತರಿರ್ತಾರೆ, ಸಿಗದಂಗೆ ಮಾಡ್ತಿರ್ತಾರೆ, ವೆಲ್ ಎಜುಕೇಟೆಡ್ ಇರ್ತಾರೆ, ಕರೆಲ್ಲ ಅದೆಲ್ಲ ಸುಳ್ಳಲ್ಲ. ಅದಕ್ಕೆ ಬೇಕಾದ ವಕೀಲರು ಇರ್ತಾರೆ ಸಾಕಷ್ಟು ಪ್ರಮಾಣದಲ್ಲಿ, ಯಾಕಂದ್ರೆ ಸಾಕಷ್ಟು ದುಡ್ಡು ಇರ್ತದೆ ಕೋರ್ಟ್ ಖರ್ಚು ಮಾಡುವಂಥದ್ದು. ಹೀಗಾಗಿ ಒಂದು ದೃಷ್ಟಿಯಿಂದ ಸರಿ ಎನಿಸಿದ್ರು ಇಲ್ಲಿವರೆಗೆ ಸಾಕ್ಷಿಗಳು ಸಿಗಲಿಲ್ಲಪ್ಪ ಅಂತಂದರೆ ಏನಾದ್ರ ಬಗ್ಗೆ ಒಂದು ಅಂತೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಅಂಥವ್ರನ್ನ ಅನಗತ್ಯ ಜೈಲಿನಲ್ಲಿ ಕೊಳೆಯೋಂಗೆ ಮಾಡೋದು ಮಾತ್ರ ತಪ್ಪ. ಮತ್ತು ನಿಜವಾಗಿಯೂ ಅಪರಾಧ ಇದ್ರೂ ಬಿಡೋದು ಬೇಕಾಗಿಲ್ಲ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡಿಸಿಬಿಟ್ಟೆ. ರಾಹುಲ್ ಗಾಂಧಿ ಇರಬಲ್ಲರು, ಕೇಜ್ರಿವಾಲ್ ಇರುವರು, ಸಿಸೋಡಿಯಾ ಇರುವರು, ಜೈನ್ ಇರುವರು, ಅಥವಾ ನಮ್ಮ ಹೇಮಂತ್ ಸೊರೇನ್ ಅವರು ಇರ್ಬೋದು, ಮತ್ತಾರಾದರೂ ಈಗ ಇವ್ರ ಮೇಲೆ ಆರೋಪ ಇತ್ತು. ನಿಮಗೆ ಗೊತ್ತು ಅಜಿತ್ ಪವಾರ್ ಅವ್ರ ಮೇಲೆ, ಅಜಿತ್ ಪವಾರ್ ಅವ್ರನ್ನ ಯಾಕಪ್ಪ ಅವರು ಇಲ್ಲಿ ಸರ್ಕಾರಿ ದಿನ ಮಾಡಿದವ್ರಿಗೆ ಭಾರಾಕ್ರ ಮಾಫ್ ಮಾಡಿದ್ರು, ಸೋಮಗುಂಡು ಮಾಡಿ ನ್ಯಾಯಂಗೆ ಯಾಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದಾಗಿತ್ತು? ಸ್ವತಃ ಪ್ರಧಾನಿಯವರು ಇದ್ದುಕೊಂಡು ಆರೋಪ ಮಾಡ್ತಾರೆ 75 ಕೋಟಿ 80 ಕೋಟಿ ಹೊಡೆದಾರಪ್ಪ ಅಂತೇಳಿ. ಆ ಸ್ಟೇಟ್ಮೆಂಟ್ ತೊಗೊಳ್ಳೋಣ, ಅಜಿತ್ ಪವಾರ್ ನ್ಯಾಯಾಲಯ ಯಾಕೆ ಒಳಗೆ ಹಾಕಬಾರ್ದಾಗಿತ್ತಪ್ಪ ಅವ್ರನ್ನ? ಹೌದು ಇವ್ರು ಭ್ರಷ್ಟಿದಾರಪ್ಪ ಅಂತೇಳಿ ಯಾಕೆ ಸ್ವತಃ ಪ್ರಧಾನಿಯವ್ರು ಹೇಳ್ತಾ ಇದ್ರು, ಹೇಳಿದ್ದಾರೆ ಅದನ್ನು ದಾಖಲೆ ಗೊತ್ತಿದ್ದವ ಅಂಥವ್ರು ಅನೇಕರ ಮೇಲೆ ಆರೋಪಗಳಿದ್ದಾವೆ ಇವರು ಅಂದಾಗ ಅವ್ರು ಸುಳ್ಳಾದಾಗ ಈಗ ಅವರು ಮುಖ್ಯಮಂತ್ರಿ ಮಂತ್ರಿ ಮಾಡಿದ್ರು ಅವ್ರನ್ನ ಈ ಮಹಾರಾಷ್ಟ್ರ ಗೌರ್ಮೆಂಟಲ್ಲ ಆ ಸಂದರ್ಭದಲ್ಲಿ ನ್ಯಾಯಾಂಗಿಕವಾಗಿ ತಳಗಂಥ ಸೋಮುಟ್ಟು ತೊಗೊಳ್ಳೋಂಥ ಅವ್ರ ಶಕ್ತಿ ಇದ್ದಲ್ಲ ಪ್ರಧಾನಿಯವ್ರ ಸ್ಟೇಟ್ಮೆಂಟ್ ಹೆಂಗದ ಇವ್ರು ನ್ಯಾಯಾಂಗ ಬಿಡ್ತಾ ಇದ್ದಾರೆ ಅವ್ರು ನ್ಯಾಯಕ್ಕೆ ಎಣ್ಕರಿ ಹಾಕಬಾರ್ದು ಸಿ ಬಿ ಐಕ ಮತ್ತು ನ್ಯಾಯಾಂಗ ಅದು ಹಕ್ಕು ಅದಲ್ಲ ರೀ. ಅನ್ಯಾಯ ಕಂಡಾಗ ಅದರ ಅದನ್ನು ಎನ್ಕ್ವೈರಿ ಮಾಡಿಸುವಂಥ ಶಕ್ತಿ ನ್ಯಾಯಾಲಯಕ್ಕೂ ಅದ, ಅಂಥವ್ರು ಯಾಕೆ ಮಾಡಿಸ್ತಾ ಇಲ್ಲ? ಇದು ಸಹಜ ಜನ ಕೇಳ್ತಾ ಇದ್ದಾರೆ, ಪ್ರಜ್ಞಾವಂತ ಕೇಳ್ತಾ ಇದ್ದಾರೆ. ಸ್ವತಃ ಪ್ರಧಾನಿಯವರು, ಸ್ವತಃ ಈ ಮೊನ್ನೆ ಶಾರ್ ಅವರು ಗೃಹಮಂತ್ರಿಯವರು, ಅವರು ಭ್ರಷ್ಟಾಚಾರದ ದೊಡ್ಡ ಕುಂಡ ಇವರು ಶರದ್ ಪವಾರ್ ಅಂತ ಹಂಗಾದ ಸ್ಟೇಟ್ಮೆಂಟ್ ತೊಗೊಂಡು ಕೋರ್ಟ್ ಇದ್ದಿದ್ದು ಯಾಕಪ್ಪ ಶರದ್ ಪವಾರ್ ಅವ್ರನ್ನ ಎನ್ಕ್ವೈರಿಗೆ ಹಾಕಬಾರ್ದು? ಸ್ವತಃ ಶಾರ್ ಅವರು ಈ ದೇಶದ ಗೃಹಮಂತ್ರಿ ಅವ್ರು ಹೇಳಿದ್ದು ವೇದ ವಾಕ್ಯ ಅಲ್ಲರಿ. ಮತ್ತು ಅವ್ರು ನಂಬುದು ಯಾರನ್ನ ನಂಬಬೇಕು ನಾವು, ಪ್ರಧಾನಿಯವ್ರನ್ನ ಶಾರ್ ಅವ್ರನ್ನ? ಅಂಥ ಒಂದು ಸ್ಟೇಟ್ಮೆಂಟ್ ಬಂದಾಗ ನ್ಯಾಯಾಂಗ ಮಮ್ಮ ಹೌದು ಇದು ಸರಿನಾ ಅಂತ ನ್ಯಾಯಾಂಗೂ ನಾವು ಕೇಳುವಂಥ ಪ್ರಶ್ನೆಗಳು ಬರ್ತವೆ. ಸದಾ ಅವ್ರು ಹೇಳ್ತಾ ಇದ್ದಾರೆ ಅಂದಾಗ ನೀವು ಅವ್ರು ಮಾಡಲಿಲ್ಲ ಗೌರ್ಮೆಂಟ್ ಕೊಡಬೇಕು, ಅವ್ರು ಆಜ್ಞೆ ಅವ್ರು ಕೊಡಬೇಕು, ಅವ್ರು ಕೊಡಲಿಲ್ಲ ಅಂದ್ರೆ ಅವ್ರು ಬಸ್ಟ್ ಸುಳ್ಳ ಯಾಕೆ? ಸ್ವತಃ ಇವರು ಯಾರೋ ನಮ್ಮ ಶಾರ್ ಅವ್ರು ಪ್ರೂವ್ ಮಾಡ್ಬೇಕು ಅದನ್ನು ಅಂದರಿಲ್ಲ ಪ್ರೂವ್ ಮಾಡಲಿ ಅವರ ಇಬ್ಬರನ್ನೂ ಕರೆ ಸೇ ಮಾಡಿ ಏನು ಕರೆ ಯಾಕೆ ಹಾಕಬಾರ್ದು ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋ ಸಹಿತ ಬಂದಾಗ ನಂತ ಇದರ ಅರ್ಥ ಒಂದೇ ಅಲ್ಲ ತಪ್ಪು ಆರೋಪ ಮಾಡೋದು ಸಹಿತ ಶಿಕ್ಷೆ ಆಗು. ಶಾರ್ ಅವ್ರು ಮಾತಾಡಿದರು, ಸ್ವತಃ ಪ್ರಧಾನಿಯವರು ಅಜಿತ್ ಪವಾರ್ ಬಗ್ಗೆ ಮಾತಾಡಿದರು, ಇವರಿಗೆ ಯಾಕೆ ಆಗಬಾರ್ದು? ಸ್ವತಃ ಇಲೆಕ್ಷನ್ ಸಮಯದಲ್ಲಂತೂ ಪ್ರಧಾನಿಯವರು ರಾಹುಲ್ ಅವ್ರ ಮೇಲೆ ಇನ್ನೂ ಸಾಕಷ್ಟು ಓತಪೂರ್ವತವಾಗಿ ಆರೋಪಗಳನ್ನು ಮಾಡಿದ್ರು. ಅವೆಲ್ಲ ಇಟ್ಟುಕೊಂಡು ಇವರು ನ್ಯಾಯಕಪ್ಪ ಎನ್ಕ್ವೈರಿಗೆ ಹಾಕ್ಬಾರ್ದು ಎಲ್ಲನು ನ್ಯಾಯಾಂಗ ಶಕ್ತಿ ಇದಲ್ಲ ಸ್ವತಃ ಸೋ ಮೋಟು ಅಂತ ಮನೆಯದ ಆ ದಿಸಲ್ಲಿ ನಮ್ಮ ನ್ಯಾಯಿಸು ಪುರುತ್ತರಾಗಬೇಕಾಗ್ತದೆ. ಹೌದು ಇವರು ಇಲ್ಲಿವರೆಗೆ ಮಾಫಿ ಸಾಕ್ಷಿಗಳಾಗಿ ಒಳಗೆ ಹೋಗ್ತಾ ಇದ್ದಾರೆ ಅದು ಕಾರಣ, ಆದರೆ ಸ್ವತಃ ಅವರು ಆರೋಪ ಮಾಡಿದಾಗ ಅದು ಅಧಿಕಾರದಲ್ಲಿದ್ದಂಥವರು ಒಬ್ಬರ ಬಗ್ಗೆ ಆರೋಪ ಮಾಡೋ ಮುಂದೆ ಅವ್ರು ಡಾಕೆಯಿಂದ ಹೆಂಗೆ ಆರೋಪ ಮಾಡ್ತಾರೆ ಅವರು ಅಂದರೆ ನಾವು ಹೇಳೋದು ಈ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಎರಡೂ ತಪ್ಪವು. ಒಬ್ಬರು ಯಾರೋ ಪ್ರಧಾನಿ ಹೇಳ್ತಾರಂತ ಒಳಗೆ ಹೋಗಿ ತಪ್ಪಿದ್ರು ಸಹಿತ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅಂತ ಮಾತಾಡೋದು ಬಂದ್ ಮಾಡಬೇಕು ಅವರು. ಯಾರೋ ಆಗಲಿ ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಮೋದಿಯವರು ಇರ್ಬೋದು, ಶಾರ್ ಅವರು ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಯಾರೋ ಇರ್ಬೋದು. ಕೇಜ್ರಿವಾಲ್ ಸಾಕಷ್ಟು ಆರೋಪ ಮಾಡಿದ್ರು ಕಾಂಗ್ರೆಸ್ ಮೇಲೆ, ಅವ್ರನ್ನೂ ಎನ್ಕ್ವೈರಿ ಹಾಕಿಸುವಂಥದ್ದು. ದೀಕ್ಷಿತ್ ಶೀಲಾ ದೀಕ್ಷಿತ್ ಅವ್ರ ಮೇಲೆ ಸಾಕಷ್ಟು ಆರೋಪ ಮಾಡಿದರು. ಆ ಸಂದರ್ಭದಲ್ಲಿ ಶೀಲಾ ದೀಕ್ಷಿತ್ ಅವ್ರನ್ನ
ಆರೋಪ ಅಂತ ಮಾಡಿ ಇವರು ಬಂದು ಹೇಳಪ್ಪ ಸರ್ ನಿಮ್ಗೆ ಏನು ಆರೋಪ ಮಾಡಿದ್ರೆ ಏನು ತಿಂದಿದ್ದಾರೆ ಪ್ರೂವ್ ಮಾಡು. ಆ ದೃಷ್ಟಿಯಲ್ಲಿ ನಮ್ಮ ಹಿಂದಿನ ಇವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಅವ್ರದ್ದಿಂದ ಮೇಲೆ ಕೇಸ್ ಹಾಕಿದ್ರು. ನಂತರ ತಪ್ಪು ಹೋಗ್ಬೇಕಾದ ಕೇಜ್ರಿವಾಲ್ರು ಅದೇನು ಸುಳ್ಳಿನಲ್ಲ ಅಂದ್ರೆ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೇ ಅನಗತ್ಯವಾಗಿ ಆರೋಪ ಮಾಡೋದು, ಅನಗತ್ಯವಾಗಿ ಆರೋಪದಲ್ಲಿಲ್ಲದಂಥ ಅಪರಾಧದ ಕ್ರಿಯೆಗಳಿಲ್ಲದಂಥ ಸಾಕ್ಷಿ ಇರಲಾರದಂಥ ವ್ಯಕ್ತಿಗಳನ್ನ ಕೇವಲ ಈ ಇಡಿಯ ಕಾರಣಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ ದಿನಗಳನ್ನು ದುಡಿದು ಎರಡು ತಪ್ಪ. ಒಂದು ಕಡೆ ಆರೋಪ ಮಾಡೋದು ತಪ್ಪ, ಇನ್ನೊಂದು ಕಡೆ ಪಾಪ ಅವರು ನಿರಪರಾಧಿಗಳನ್ನ ಒಳಗೆ ಹಾಕೋದು ತಪ್ಪ ಅಂತ ನಾಳೆ ಪ್ರೂವ್ ಆಗುತ್ತೆ ನಿರಪರಾಧಿ ಅಂತೇಳಿ. ಈಗ ಶಿಕ್ಷೆ ಅನುಭವಿಸಿದ್ರು ಅವರು, ಕೇಜ್ರಿವಾಲ್ರು, ಸಿಸೋಡಿಯಾ, ಹೇಮಂತ್ ಸೊರೇನ್ ಅವರು, ಇನ್ನುಳಿದವರು ಯಾರು, ಅವ್ರಿಗೆ ನಾಳೆ ಪ್ರೂವ್ ಡಿಸ್ಪ್ರೂವ್ ಆಯಿತು ಮಾಡಿದವ್ರಿಗೆ, ಆರೋಪ ಮಾಡಿದವ್ರಿಗೆ ಅಥವಾ ಈ ರೀತಿ ತಂದಿದ್ದವ್ರಿಗೆ ಏನು ಶಿಕ್ಷೆ? ಇದು ಸಹ ನ್ಯಾಯಾಲಯ ಜವಾಬ್ದಾರಿಗಳಾಗ್ತಾ ಇರ್ತವೆ, ನ್ಯಾಯಾಲಯದ ಕೇವಲ ಒಂದೇ ಅಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಚಂದ್ರಚೂಡ ಸಾಹೇಬ್ರು ಹೇಳಿದಂಗೆ ವಿಶೇಷವಾಗಿ ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದಷ್ಟೇ ಅಲ್ಲ, ಕೆಳ ಹಂತ ನ್ಯಾಯಾಲಯಗಳು ಸಹಿತ ಸ್ವತಃ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಅವ್ರಿಗೆ ನಿರ್ದೇಶನ ನೀಡಬೇಕಾಗಿದೆ. ಇಲ್ಲ ನಿಮ್ಗೆ ಅವ್ರ ಬಗ್ಗೆ ಇಲ್ಲ ಸಾಕ್ಷಿಗಳು ಇಲ್ಲದೆ ಹೋಗಿದ್ರೆ ನೀವು ಜಾಮೀನು ಕೊಡ್ರಿ ಅನ್ನುವಂಥದ್ದು, ಜೊತೆಗೆ ಇವ್ರಿಗೂ ಭಯ ಹುಟ್ಟಿಸಬೇಕಾಗಿದೆ. ಅನಗತ್ಯ ಆರೋಪ ಮಾಡುವಂಥವ್ರಿಗೆ ಯಾವ ಪ್ರಧಾನಿ ಅಜಿತ್ ಪವಾರನ್ನ 70-80 ಕೋಟಿ ರೂಪಾಯಿಗಳ ಪ್ರಶ್ನೆ ಸರ್ದಾರ ಅಂತ ಹೇಳಿದರು, ಯಾವ ಶಾ ಇದ್ದಂಥವ್ರು ಗೃಹಮಂತ್ರಿ ಶರದ್ ಪವಾರ್ ದೊಡ್ಡ ವ್ಯಕ್ತಿಗೆ ಭ್ರಷ್ಟಾಚಾರದ ರೂವಾರಿ ಅಂತ ಆರೋಪ ಮಾಡಿದರು, ಅವರಿಂದ ಹುಟ್ಟಿತು ಅನ್ನೋಂಥ ಆರೋಪ ಮಾಡಿದರು ಅವರು, ಅದು ಎರಡು ಎನ್ಕ್ವೈರಿ ಆಗಬೇಕು. ಜೊತೆಗೆ ಕೇಜ್ರಿವಾಲ್ರ ಮೇಲೆ ಸಿಸೋಡಿಯಾ ಮೇಲೆ ಆದಂಥ ಈ ಒಂದು ಸಾಕ್ಷಿ ಇಲ್ಲದ ಒಳಗೆ ಹೋಗೋದಂಥ ಕೆಲಸಗಳು ತನಿಖೆ ಆಗಬೇಕು. ಇವೆರಡೂ ನಡೆದಾಗ ಮಾತ್ರ ನ್ಯಾಯ ಬದುಕಕ್ಕೆ ಸಾಧ್ಯ, ಇಲ್ಲಾಂದ್ರೆ ನ್ಯಾಯಾಂಗದಿಂದ ಅನ್ಯಾಯ ಆಗ್ತದೆ ಅನ್ನೋವಂಥ ಒಂದು ಮನಸ್ಸು ಜನಸಾಮಾನ್ಯರಲ್ಲಿ ಮುಟ್ತದೆ ರೀ. ಜನರು ಕೇಳಕತ್ತಾರೆ ಹೌದು ಇದು ಕರೆಯಲ್ಲ, ನ್ಯಾಯಾಲಯದ ಮೇಲೆ ಎಲ್ಲರಿಗೂ ಭರವಸೆ, ಈ ದೇಶದ ಪ್ರತಿಯೊಬ್ಬರಿಗೂ. ಇನ್ನೂ ಇವತ್ತು ನಮ್ಮ ರಾಜಕಾರಣಿಗಳ ಮೇಲೆ ಭರವಸೆ ಇಲ್ಲ ನಮಗೆಲ್ಲ, ನಾವು ಜನಸಾಮಾನ್ಯರಿಗೆ ಅಸಲು ವಿಶೇಷವಾಗಿ ಜನರಿಗೆಲ್ಲ ನ್ಯಾಯಾಲಯದ ಮೇಲೆ ವಿಶ್ವಾಸ ಅದ ನಮಗೆಲ್ಲ. ಅದು ಇತ್ತೀಚೆಗೆ ಕಡಿಮೆ ಆಗ್ತದೆ ಅಲ್ಪ ಸ್ವಲ್ಪ, ಮೊದಲಿನಷ್ಟು ಪೂರ್ಣ ಪ್ರಮಾಣದ ನಮ್ಮಲ್ಲೇ ವಿಶ್ವಾಸ ಇಲ್ಲ ಅನ್ನೋದು ನಾವು ಈ ಸಂದರ್ಭ ಒಪ್ಪಬೇಕಾಗ್ತದೆ. ಯಾಕಂದರೆ ಸ್ವತಃ ಚಂದ್ರಚೂಡ್ ಅವರು ಹೇಳ್ತಾ ಇದ್ದಾರೆ ಹೌದಪ್ಪ ಸಂಶಯ ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾವು ಕೊಡೋದಿಲ್ಲ ಅನ್ನೋದನ್ನು ಮಾತನ್ನು ಸೂಕ್ಷ್ಮವಾಗಿ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಸಹಿತ ತಪ್ಪು ಅನ್ನೋದು ಹೇಳೋದು ಇಷ್ಟ. ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಮೂರ್ತಿ ಚಂದ್ರಚೂಡ್ರವರು ಒಂದು ಏನು ಕಳವು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ, ಅವ್ರು ನಿರ್ದೇಶನ ನೀಡಬೇಕಾಗಿದೆ. ಅನಗತ್ಯ ಜೈಲಿನಲ್ಲಿ ಹಾಕುವಂಥವ್ರು ಮತ್ತು ಅನಗತ್ಯ ಇನ್ನೊಬ್ಬರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡುವಂಥವ್ರು ಇಬ್ಬರೂ, ಇದು ಗೊತ್ತು ನಿಮ್ಗೆ ಎಚ್ಡಿಕೆ ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಇವತ್ತು, ಅದಕ್ಕೆ ವಿರೋಧವಾಗಿ ನಮ್ಮ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಎರಡೂ ಗೊತ್ತು, ಅವೆರಡೂ ತೊಗೊಂಡು ಸೋ ಮೋಟವಾಗಿ ನೀವು ಜನಕ್ಕೂ ಹಾಕಿಸ್ರಿ ಅವ್ರನ್ನ ಮುಡಾದಲ್ಲಿ ಆಗಿದ್ದೀನಿ ಸುಳ್ಳಲ್ಲ, ಯಾರು ಮಾಡಿದರು ಹೊರಗೆ ಬರಲಿ. ಈಗೇನೋ ಸಿದ್ದರಾಮಯ್ಯನವರು ದೇಸಾಯಿ ಅವರು ನನಗೆ ಇವರಲ್ಲಿ ನೇತೃತ್ವದಲ್ಲಿ ಎನ್ಕ್ವೈರಿ ಹಾಕಿದ್ದಾರೆ, ಅದನ್ನು ಇವತ್ತು ಎಚ್ಡಿಕೆ ಅವರು ಮಾಡ್ತಾಯಿದ್ದಾರೆ, ಇಲ್ಲ ಯಾರು ತಮ್ಮ ಬೇಕಾದವ್ರು ನೇಮಿಸ್ಕೊಂಡು ಮಾಡ್ತಾಯಿದ್ದಾರೆ, ಹಿಂದ್ ಕಂಪನಿಯಲ್ಲಿ ಅವ್ರು ನೇಮಿಸ್ಕೊಂಡು ಮಾಡಿದರು ಇದು ಮುಚ್ಚಿ ಹಾಕಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಸುತ್ತಲೇ ಯಾರು ಇದನ್ನು ಎನ್ಕ್ವೈರಿ ಮಾಡಲಿ, ಎಚ್ಡಿಕೆ ಅವ್ರನ್ನ ಕರೆಸ್ರಿ ಇವ್ರನ್ನೂ ಕರೆಸ್ರಿ ಹಾಕಿರಿ ತನಿಖೆ ಇಬ್ಬರೂ ಒಪ್ಪಿಸ್ರಿ. ಯಾಕಂದರೆ ಯಾವಾಗ ಎಲ್ಲಿವರೆಗೆ ಒಳ್ಳೆ ರಾಜಕಾರಣಿಗಳು ಸುಳ್ಳು ರಾಜಕಾರಣಿಗಳು ಒಬ್ಬರ ಮೇಲೆ ಆರೋಪ ಮಾಡ್ತಾ ಹೋಗ್ತಾ ಒಬ್ಬರು ಹೆಸರು ಕೆಲಸ ಹೋಗ್ತಾರೆ ಅದು ಬಂದಾಗಲಿ, ಜೊತೆಗೆ ಪ್ರಾಮಾಣಿಕ ರಾಜಕಾರಣಿಗಳು ಕೆಲಸ ಮಾಡೋರಿಗೂ ಒಂದು ಅವಕಾಶಗಳಿ ಅನ್ನುವಂಥ ಪ್ರಗತಿಪರರಿಗೆ ಇನ್ನುಳಿದವ್ರಿಗೆ ಅದರಲ್ಲೂ ವಿಶೇಷವಾಗಿ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದಂಥವ್ರಿಗೆ ಅನಗತ್ಯ ಸರ್ಕಾರಗಳು ಒಳಗೆ ಹಾಕ್ತಾ ಇರ್ತಾವೆ ಅವ್ರಿಗೂ ಸಹಿತ ಒಂದು ಸ್ವಲ್ಪ ಮುಕ್ತಿ ಸಿಗಲಿ ಅನ್ನೋದು ಇದೆಲ್ಲದರ ಒಟ್ಟು ಚರ್ಚೆ ಉದ್ದೇಶ. ಇದರ ಅರ್ಥ ಇಷ್ಟ, ನ್ಯಾಯ ಸಾಯಬಾರದು, ಅದೇ ರೀತಿ ಅನ್ಯಾಯ ಗೆಲ್ಲಬಾರದು, ಇವೆರಡು ನಡಕದ. ಇದನ್ನು ನಮ್ಮ ಬುದ್ಧಿವಂತ ನ್ಯಾಯಾಂಗ ವ್ಯವಸ್ಥೆ ತಿದ್ದಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಇಲ್ಲ. ಇದು ಕೆಲವು ಲೈಕ್ ಆಗ್ಬೋದು, ಲೈಕ್ ಆಗದೆ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗಬೇಡ್ರಿ. ಹೇ ಮತ್ತು ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ನೆನಪಿಡ್ಬೇಕು ನೀವು, ಇದು ಹೇ ಸಿಗ್ತಾ ನಮ್ಮ ಸತ್ಯದ ಕೈಗಳಲ್ಲಿ, ಅದಕ್ಕಾಗಿ ತಾವು ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಬೇಕಂತ ಹೇಳ್ತಾ ವಂದನೆಗಳು.